ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಾಗೂ ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವ ಉದ್ದೇಶದಿಂದ ಮಂಗಳವಾರ ಶಿರಸಿಯಲ್ಲಿ ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ ಮತ್ತು ಮಹಿಳಾ ಸಂಘಟನೆಯ ಆಶ್ರಯದಲ್ಲಿ ರಸ್ತೆ ಸುರಕ್ಷತಾ ಕಾರ್ಯಕ್ರಮದ ಅಂಗವಾಗಿ ಮಹಿಳಾ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ನಗರಸಭಾ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ ಹಾಗೂ ಡಿಎಸ್ಪಿ ರವಿ ನಾಯ್ಕ್ ಹಸಿರು ನಿಶಾನೆ ತೋರುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ಮಹಿಳೆ ಒಬ್ಬ ಪ್ರಕೃತಿ, ಆಕೆ ಒಬ್ಬ ಶಕ್ತಿ, ಆಕೆಯ ಇಚ್ಛಾಶಕ್ತಿ, ಸ್ವಾಭಿಮಾನ ಮತ್ತು ಶಕ್ತಿ ನಮ್ಮ ದೇಶದ ರಕ್ಷಣೆಗಾಗಿ, ನಮ್ಮ ಧರ್ಮದ ರಕ್ಷಣೆಗಾಗಿ, ನಮ್ಮೆಲ್ಲರ ಸಮಾಜದ ರಕ್ಷಣೆಗಾಗಿ ಮೀಸಲಾಗಿ ಇರಲಿ ಅಂತ ಆಶಿಸ್ತೇನೆ. ಹಾಗೆ ಬೈಕ್ ಹೊಡಿತಿರುವ ನಾವೇ. ಪ್ರಾದೇಶಿಕ ಸಾರಿಗೆ ಕಚೇರಿಯಿಂದ ಹೊರಟ ಜಾಥಾ ವಾಹನಗಳು ನಗರದ ಪ್ರಮುಖ ವೃತ್ತಗಳಲ್ಲಿ ಸಾಗಿತು. ಪೊಲೀಸ್ ಇಲಾಖೆಯ ಶರಾವತಿ ಪಡೆ, ನಿರ್ಭಯ ಪಡೆ, ಇನ್ನರ್ ವೀಲ್ ಮಹಿಳಾ ಸಂಘಟನೆಯ ನೂರಾರು ಮಹಿಳೆಯರು ಭಾಗವಹಿಸಿದ್ದರು. ಪ್ರಾದೇಶಿಕ ಸಾರಿಗೆ ಕಚೇರಿ ಅಧಿಕಾರಿ ಡಿಸಿ ನಾಯ್ಕ್ ಮಾತನಾಡಿ, ರಸ್ತೆ ಸುರಕ್ಷತಾ ಅಂಗವಾಗಿ ಈಗಾಗಲೇ ಸಾಕಷ್ಟು ಶಿಬಿರಗಳನ್ನು ಹಮ್ಮಿಕೊಂಡಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ವಾಹನ ಸವಾರರು ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದರು. ನಾವು ಇವತ್ತು 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಮಾಸಾಚರಣೆಯನ್ನು ಮಾಡ್ತಿದ್ದೇವೆ. ಜನವರಿ 18ರಿಂದ ಫೆಬ್ರವರಿ 17ರವರೆಗೆ ಈ ಮಾಸಾಚರಣೆ ನಡೀತದೆ. ಅದರಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮವನ್ನು ಹಾಕೊಂಡಾಗಿತ್ತು. ಅದರಲ್ಲಿ ಇವತ್ತು ನಿನ್ನೆ ನಮ್ಮ ಕಚೇರಿಯಿಂದ ರಕ್ತದಾನ ಶಿಬಿರವನ್ನು ಮಾಡಿದ್ದೇವೆ. ಇವತ್ತು ಮಹಿಳೆಯರಿಗಾಗಿ ಮೋಟರ್ಸೈಕಲ್ ರ್ಯಾಲಿ ಇಟ್ಕೊಂಡಿದ್ದು. ಬೆಳಿಗ್ಗೆ 9 ಗಂಟೆಗೆ ಮೋಟರ್ಸೈಕಲ್ ರ್ಯಾಲಿಯನ್ನು ಸ್ಟಾರ್ಟ್ ಮಾಡಿ ಇವಾಗ ಇದರ ಪೊಲೀಸ್ ಗ್ರೌಂಡ್ನಲ್ಲಿ ಅಂತ್ಯ ಮಾಡ್ತಿದ್ದೇವೆ. ಡಿವೈಎಸ್ಪಿ ರವಿ ನಾಯ್ಕ್ ಮಾತನಾಡಿ, ರಾಷ್ಟ್ರೀಯ ಸುರಕ್ಷತಾ ಮಾಹೆಯಡಿಯಲ್ಲಿ ಈ ಮಹಿಳಾ ಬೈಕ್ ರ್ಯಾಲಿ ಆಯೋಜಿಸಲಾಗಿದ್ದು ಕೇಂದ್ರ ಸರ್ಕಾರದ ಆದೇಶದಂತೆ ಈ ಜಾಥಾ ಹಮ್ಮಿಕೊಳ್ಳಲಾಗುತ್ತಿದೆ. ಪ್ರತಿ ಸಾರ್ವಜನಿಕರಲ್ಲೂ ಸಾರಿಗೆ ನಿಯಮ ಪಾಲನೆಯ ಜಾಗೃತಿಯಾಗಬೇಕೆನ್ನುವ ನಿಟ್ಟಿನಲ್ಲಿ ಇಲಾಖೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ಎಂದರು. ಅದರದೇ ಅಂಗವಾಗಿ ಇಂದು ಲಯನ್ಸ್ ಕ್ಲಬ್ ಮಹಿಳೆಯರ ಮತ್ತು ಆರ್ಟಿಒ ಸಿರ್ಸಿ ಅವರ ಮತ್ತು ಪೊಲೀಸ್ ಇಲಾಖೆಯ ವತಿಯಿಂದ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಬೈಕ್ ರ್ಯಾಲಿ. ಇದರ ಮುಖ್ಯ ಉದ್ದೇಶ ಸಿರ್ಸಿಯಲ್ಲಿ ಪ್ರತಿ ಓಣಿಗೂ, ಪ್ರತಿ ಗಲ್ಲಿಗೂ, ಪ್ರತಿ ಮನೆಗೂ ಕೂಡ ಸಂಚಾರಿ ನಿಯಮದ ಇಂಪಾರ್ಟೆನ್ಸ್ ಬಗ್ಗೆ ತಿಳಿ ಹೇಳೋದು, ಮತ್ತು ಕಂಪಲ್ಸರಿ ಹೆಲ್ಮೆಟ್ ಧರಿಸಿಬಿಟ್ಟು ಲೈಸೆನ್ಸ್ ವಿತ್ ಲೈಸೆನ್ಸ್ ಮತ್ತು ವಿತ್ ಸೀಟ್ ಬೆಲ್ಟ್ ವಾಹನ ಚಲಾಯಿಸಬೇಕು ಅನ್ನೋದು ಒಂದು ಸಂದೇಶ ಕಳಿಸೋ ಸಲುವಾಗಿ ಇವತ್ತಿನ ಜಾಥಾ ಮಾಡಿದ್ದೀವಿ. ಎಲ್ಲ ಸಿರ್ಸಿಯಲ್ಲಿ ಪ್ರತಿಯೊಂದು ಗಲ್ಲಿಯನ್ನು ಕೂಡ ತಿರುಗಾಡಿ ಒಂದು ಮೆಸೇಜನ್ನು ಕೊಟ್ಟಿದ್ದೀವಿ. ಈ ಮೆಸೇಜನ್ನು ಪ್ರತಿಯೊಬ್ಬರು, ಇದೊಂದು ದಿನಕ್ಕೆ ಸೀಮಿತವಾಗದೆ ಇದೊಂದು ಪ್ರತಿ ದಿನವೂ ಕೂಡ ಇದು ಸಂಚಾರಿ ನಿಯಮದ ಬಗ್ಗೆ ಜಾಗೃತರಾಗಿ ಅವರು ಮನಸ್ಸಲ್ಲಿ ಸಂಚಾರಿ ನಿಯಮಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ವಾಹನವನ್ನು ಚಲಾಯಿಸಬೇಕು ಅಂತ ನಮ್ಮ ಒಂದು ರಿಕ್ವೆಸ್ಟ್ ಇರುತ್ತೆ. ಪ್ರಭಾರಿ ಪಿಎಸ್ಐ ರತ್ನ ಎಸ್ಕೆ ಮಾತನಾಡಿ, ಮಹಿಳೆಯರು ರಸ್ತೆ ಸುರಕ್ಷಾ ಕುರಿತಂತೆ ತಮ್ಮ ಕುಟುಂಬದ ಸುರಕ್ಷತೆಗೆ ಜಾಗೃತಿ ಮೂಡಿಸಬೇಕಿದೆ. ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಮುಂದಿದ್ದಾರೆ, ಆದರೆ ತಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ಅವಶ್ಯ. ಈ ಮೂಲಕ ಅವರಲ್ಲಿ ಧೈರ್ಯ ತುಂಬುವ ಕಾರ್ಯವಾಗಿದೆ ಎಂದರು. ಇವತ್ತು ವಿಶೇಷವಾಗಿ ಸಾರಿಗೆ ಸಂಸ್ಥೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ರಸ್ತೆ ಸುರಕ್ಷತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ಕಾರಣ ಏನು ಅಂತಂದರೆ, ಸ್ಪೆಷಲ್ ಆಗಿ ಮಹಿಳೆಯರು ವಾಹನವನ್ನು ಚಲಾಯಿಸುವಾಗ ಕೆಲವೊಂದು ಜಾಗೃತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಆ ದೃಷ್ಟಿಕೋನದಿಂದ ನಾವು ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಮಹಿಳೆಯರಲ್ಲೂ ಏನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ವಿದೌಟ್ ಹೆಲ್ಮೆಟನ್ನು ಓಡಿಸೋದಾಗಲಿ, ವಿದೌಟ್ ಡಾಕ್ಯುಮೆಂಟ್ಸ್ ಗಾಡಿಗಳನ್ನು ಓಡಿಸೋದನ್ನಾಗಲಿ ನಾವು ಹೆಚ್ಚಾಗಿ ಕೆಲಸ ಮಾಡಬೇಕಾದ್ರೆ ನೋಡಿದ್ದೇವೆ. ಅದಕ್ಕಾಗಿ ತಮ್ಮ ಸುರಕ್ಷತೆಗೋಸ್ಕರವಾಗಿ, ತಮ್ಮ ಕುಟುಂಬದ ಸುರಕ್ಷತೆಗೋಸ್ಕರವಾಗಿ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಬೇಕಾಗಿ ಮತ್ತು ಡಾಕ್ಯುಮೆಂಟ್ಸನ್ನು ತಮ್ಮ ಹತ್ರ ಇಟ್ಕೊಂಡು ವಾಹನವನ್ನು ಚಲಾಯಿಸಬೇಕಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದನ್ನು ಬ್ಯಾಕ್ ಮಹಿಳಾ ಬೈಕ್ ರ್ಯಾಲಿನ ಹಮ್ಮಿಕೊಂಡೋದಕ್ಕೆ ಕಾರಣ ಏನಂದರೆ, ಮಹಿಳೆಯರಲ್ಲೂ ಕೂಡ ಧೈರ್ಯ ಬರಲಿ, ಯಾವುದೇ ಕ್ಷೇತ್ರದಲ್ಲೂ ಅವ್ರು ಹಿಂದಿಲ್ಲ, ಎಲ್ಲದರಲ್ಲೂ ಮುಂದಿದ್ದೇವೆ ಅನ್ನೋ ಉದ್ದೇಶವನ್ನು ನಾವು ತೋರಿಸ್ಪಡಿಸಬೇಕಾಗಿತ್ತಾಗಿ, ಹಾಗಾಗಿ ವಿಶೇಷವಾಗಿ ಮಹಿಳಾ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ.